ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ದಸರಾ ಹಬ್ಬದ ವ್ಲಾಗ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಇವತ್ತು ಹಬ್ಬ ಮಾಡಿದ್ವಿ ಏನು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಇರುತ್ತೆ. ಹಾಗೆ ಒಂದಷ್ಟು ಶಾಕಿಂಗ್ ವಿಡಿಯೋಸ್ ಕೂಡ ಎಲ್ಲ ಇದಾವೆ, ತೋರಿಸ್ತೀನಿ ಅದನ್ನು ಕೂಡ. ಬೆಳಗ್ಗೆ ನೈವೇದ್ಯಕ್ಕೆ ಮೊಸರನ್ನ, ಹಾಗೆ ಬೆಲ್ಲ ಮತ್ತು ಬಾಳೆಹಣ್ಣು, ಹಾಗೆ ಪುಳಿಯೋಗರೆ ಆಮೇಲೆ ಇಟ್ಟೆ. ಅದನ್ನು ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಮೂರು ಥರದ ನೈವೇದ್ಯ ಇವತ್ತು ಮಾಡಿದ್ದು. ಸ್ವೀಟು ಸ್ವಲ್ಪ ಲೇಟಾಗೆ ಮಾಡಿದೆ, ಹಾಗಾಗಿ ಸ್ವೀಟ್ ನೀನು ಇಡೋದಕ್ಕೆ ಹೋಗಿಲ್ಲ. ಮೊಸರನ್ನ, ಬೆಲ್ಲ, ಬಾಳೆಹಣ್ಣು ಮತ್ತು ಪುಳಿಯೋಗರೆ ಇಷ್ಟೇ ಇವತ್ತು ನೈವೇದ್ಯಕ್ಕೆ ಇಟ್ಟಿರೋದು. ಹಾಗೆ ಭ್ರಮರ ಇವತ್ತು ಹೊಸ ಡ್ರೆಸ್ ಹಾಕ್ಕೊಂಡು ಫುಲ್ ಮಿಂಚಿಂಗು ನೋಡಿರಿ ರೆಡಿಯಾಗಿದ್ದಾಳೆ. ಹೇಗೆ ಕಾಣ್ತಾ ಇದ್ದಾಳೆ ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಮೊನ್ನೆ ಅದೇ ಅಜಯ್ ಬರ್ಡೇಗೆ ಅಂತ ಹೇಳಿಬಿಟ್ಟು ತೊಗೊಂಬಂದಲ್ಲ, ಆ ಟೈಮಲ್ಲಿ ಇವಳಿಗೂ ತಗೊಂಬಂದಿದ್ನಲ್ಲ ಆ ಡ್ರೆಸ್. ಇದು ಅವಳಿಗಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ತುಂಬ ಕ್ಯೂಟಾಗಿ ಕಾಣ್ತಾ ಇದ್ಲು ಆ ಡ್ರೆಸ್ಸಲ್ಲಿ. ಯಾಕಂದರೆ ಫಸ್ಟ್ ಟೈಮ್ ಅವಳಿಗೆ ಆ ಥರ ಡ್ರೆಸ್ನ ಹಾಕಿದ್ದು. ಅವಳು ನೋಡಿ ಎಷ್ಟು ಚೆಂದ ಕಾಣ್ತಾ ಇದ್ದಾಳೆ. ಈ ಚಿಕ್ಕವರಿದ್ದಾಗಲೇ ನಮ್ಗೆ ಯಾವ್ಯಾವ ಥರ ಡ್ರೆಸ್ ಇಷ್ಟ ಆಗುತ್ತೋ ಆ ಥರ ಎಲ್ಲ ಡ್ರೆಸ್ನ ವೇರ್ ಮಾಡ್ಬೋದು, ಮತ್ತು ನಾವು ಮಕ್ಕಳಿಗೆ ಹಾಕ್ಸ್ಬೋದು. ಆಮೇಲೆ ದೊಡ್ಡವರಾಗ್ತಾ ಆಗ್ತಾ ನಮಗೆ ಒಂದು ಬೇಡ ಆ ಥರ, ಮಕ್ಕಳನ್ನ ಸೇಫ್ಟಿಯಾಗಿ ನೋಡ್ಕೋಬೇಕಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೆಣ್ಮಕ್ಳು ಏನು ಮಾಡ್ತೀವಿ, ಒಂದು ಸ್ವಲ್ಪ ಅದ್ರ ಮೇಲೆ ಗಮನ ಕೊಡ್ತಾ ಇರ್ತೀವಿ. ಹಾಗಾಗಿ ಇವಾಗ ಚಿಕ್ಕವರಿದ್ದಾಗಲೇ ಈ ಥರ ಡ್ರೆಸ್ಸಸ್ನೆಲ್ಲ ಹಾಕ್ಸೋದಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಆ ಡ್ರೆಸ್ನೆಲ್ಲ ಹಾಕ್ಸ್ತಾ ಇದ್ದೀನಿ. ಏನಂದರೆ ಮಕ್ಕಳಿಗೆ ಇವಾಗ ಹೆಣ್ಮಕ್ಳಿಗೆ ಸೇಫ್ಟಿ ಅನ್ನೋದಿಲ್ಲ. ತುಂಬ ವಿಷಯಗಳನ್ನ ತಿಳ್ಕೊತಾ ಇದ್ದೀವಿ, ಯಾಕಂದರೆ ತುಂಬ ವೀಡಿಯೋಸ್ನ ನೋಡ್ತೀವಿ. ಆಮೇಲೆ ಏನಂದರೆ ಮೂವೀಸ್ ಅಂತ ಅನ್ನೋದಕ್ಕಿಂತ ಡೈಲಿ ನಾವು ಒಂದು ನ್ಯೂಸಲ್ಲಿ ಏನಾದರೂ ಒಂದು ವಿಷಯನ ಕೇಳ್ತಾ ಇರ್ತೀವಿ. ಅಲ್ಲಿ ಹಿಂಗಾಯಿತು, ಇಲ್ಲಿ ಹಿಂಗಾಯಿತು, ಹಂಗಾಯಿತು, ಹಿಂಗಾಯಿತು, ಸಣ್ಣ ಏಜಿನ ಹುಡುಗಿಗೆ ಈ ಥರ ಆಯಿತು, ಹಸುಗೂಸಿಗೆ ಈ ಥರ ಆಯಿತು ಅಂತ ಕೇಳ್ತಾನೆ ಇರ್ತೀವಿ. ಆ ವಿಷಯಗಳನ್ನ ಕೇಳಿದಾಗೆಲ್ಲನೂ ಕೂಡ ನಮಗೊಂದು ರೀತಿ ಭಯ ಅನ್ನೋದು ಉಟ್ಕೊಂಡ್ಬಿಡುತ್ತೆ ಪೇರೆಂಟ್ಸಿಗೆ. ಸೊ ನಮ್ಮ ಮಕ್ಕಳನ್ನ ನಾವು ಹೇಗೆ ಸೇಫ್ಟಿಯಾಗಿ ನೋಡ್ಕೊಳೋದಪ್ಪ, ನಮ್ಮ ಮಕ್ಕಳನ್ನ ಯಾವ ರೀತಿ ಇಟ್ಕೊಳೋದಪ್ಪ ಏನು ಅನ್ನೋದು ಅದು ಒಂದು ರೀತಿ ತಲೆಯಲ್ಲಿ ಕೊರಿತಾ ಇರುತ್ತಲ್ವಾ. ಸೊ ಹಾಗಾಗಿ ನಾವು ಎಷ್ಟೇ ಸೇಫ್ಟಿಯಾಗಿ ಇಟ್ಕೊಂಡ್ರೂ ಕೂಡ ಇವಾಗ ಕಡಿಮೆನೇ. ಹೆಣ್ಮಕ್ಳನ್ನಾದರೂ ಅಷ್ಟೇ, ಚಿಕ್ಕ ಗಂಡ್ಮಕ್ಳ ಹುಡುಗರಾದರೂ ಅಷ್ಟೇ, ಹುಡುಗರಿಗೂ ಸೇಫ್ಟಿ ಇಲ್ಲ, ಸಣ್ಣ ಹೆಣ್ಮಕ್ಳು ಕೂಡ ಸೇಫ್ಟಿ ಅನ್ನೋದಿಲ್ಲ. ಹಾಗಾಗಿ ಮಕ್ಕಳನ್ನ ಆದಷ್ಟು ಜಾಗರೂಕತೆಯಿಂದ ನೋಡ್ಕೊಳ್ಳಿ. ಒಂದು ಸ್ವಲ್ಪ ನೀವು ಮಕ್ಕಳನ್ನ ಯಾರ ಹತ್ರನೂ ಕೂಡ ಬಿಡೋದಕ್ಕೆ ಹೋಗಬೇಡಿ. ಎಷ್ಟೇ ನಿಮಗೆ ಅವ್ರು ಗೊತ್ತಿದ್ದಾರಂದರೂ ಕೂಡ ಅವರ ಯಾಕೆ ನಮ್ಮ ವಿಷರ್ಮೆ ನಾವಿದ್ರೆ ಆಯ್ತಲ್ವಾ. ಯಾಕಂದರೆ ನಮ್ಮವರು ಅಂತ ಏನು ಅಂದ್ಕೊಂಡಿರ್ತೀವಿ ಅವರಿಂದನೇ ಜಾಸ್ತಿ ಟೈಮಲ್ಲಿ ಈ ಥರ ಆಗಿರೋದನ್ನ ನಾವು ಕೇಳಿದ್ದೀವಿ. ಹಾಗಾಗಿ ಆದಷ್ಟು ನಮ್ಮ ಮಕ್ಕಳನ್ನ ನಮ್ಮ ಜೊತೆ ಇಟ್ಕೊಂಡು ಸೇಫ್ಟಿಯಾಗಿ ನೋಡ್ಕೊಳ್ಳೋದು ತುಂಬ ಅಂದರೆ ತುಂಬಾ ಬೆಟರು. ಹಾಗಾಗಿ ದಯವಿಟ್ಟು ಹೆಣ್ಮಕ್ಳನ್ನ ಆದಷ್ಟು ನಿಮ್ಮ ಹೆಣ್ಮಕ್ಳನ್ನ ಸುರಕ್ಷಿತವಾಗಿಟ್ಕೊಳ್ಳಿ. ಯಾರೋ ಮಾತಾಡ್ಸ್ತಾರೆ, ಯಾರೋ ನಮಗೆ ಪರಿಚಯದವರು, ಯಾರೋ ಫುಲ್ ಕ್ಲೋಸ್ ಇದ್ದಾರೆ ನಮಗೆ, ಅವ್ರ ಹತ್ರ ಬಿಟ್ಟರೆ ಮಗು ಸೇಫ್ಟಿಯಾಗಿರುತ್ತೆ ಅನ್ನೋದು ತುಂಬ ತಪ್ಪು. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಮಕ್ಕಳನ್ನ ನೀವು ಜಾಗರೂಕತೆಯಿಂದ ಇರೋದು ತುಂಬ ಒಳ್ಳೆಯದು. ಅದಾದಮೇಲೆ ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ, ದೇವಸ್ಥಾನದಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಬಂದು ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಕೂತ್ಕೊಂಡಿದ್ದೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಹಾಗೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಫೋನ್ ತಕ್ಕೊಂಡೆ. ನಮ್ಮ ಮನೆಯವರಾಗಲೇ ಡ್ರೆಸ್ ಚೇಂಜ್ ಮಾಡಿದರು, ಅದಕ್ಕೆ ಸ್ವಲ್ಪ ಹೊತ್ತು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದರೂ ಕೂಡ ನೀವು ಡ್ರೆಸ್ ಚೇಂಜ್ ಮಾಡ್ಕೊಂಬಿಡ್ತಿ ಅಂತ ಹೇಳ್ಬಿಟ್ಟು ಬೈತಾ ಇದ್ದೆ. ಆಮೇಲೆ ಮತ್ತೆ ಅವರು ರೆಡಿ ಆಗೋದಕ್ಕೆ ಸ್ಟಾರ್ಟ್ ಮಾಡಿದರು. ಇಲ್ಲಿ ನಾನು ಮತ್ತು ನನ್ನ ಮಗಳು ಹಾಗೆ ನನ್ನ ಮಗ ಮೂವರು ಕೂಡ ವಿಡಿಯೋ ಮಾಡ್ಕೋತಾ ಇದ್ದೀವಿ. ಫೈನಲಿ ನಮ್ಮ ಮನೆಯವರು ಕೂಡ ರೆಡಿಯಾಗಿ ಬಂದರು. ನೋಡಿ ಏನಂದ್ರೆ ಇಲ್ಲ, ಒಂದು ಫೋಟೋನಾದರೂ ತಕ್ಕೋಣ, ಸ್ವಲ್ಪ ಮೆಮೊರಿ ಇರುತ್ತಲ್ವಾ ಅಂತ ಅಂದ್ಕೊಂಡ್ರೆ ಅದಕ್ಕೂ ಇಲ್ಲ. ನಮ್ಮ ಮನೆಯವರು ಒಂದೊಂದ್ಸಲ ಯಾವಾಗಲೂ ಒಂದ್ಸಲ ಫೋಟೋಸ್ನ ನಾವೆಲ್ಲ ತಕ್ಕೊಳೋದು, ಪ್ರತಿ ಸಲನೂ ಕೂಡ ಫೋಟೋಸ್ ಎಲ್ಲ ತೆಗೆಯೋದು ಹಂಗೆಲ್ಲ ಮಾಡಲ್ಲ, ಯಾವಾಗಲಾದರೂ ಒಂದು ಟೈಮು. ಇದೇನೆಂದರೆ ನಮ್ಮ ದಾವಣಗೆರೆಯಲ್ಲಿ ನಮ್ಮ ಏರಿಯಾದಿಂದಲೇ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ, ಬೃಹತ್ ಮೆರವಣಿಗೆ ಅಂತ ಹೇಳಿಬಿಟ್ಟು. ತುಂಬ ಅಂದರೆ ತುಂಬಾ ಜನ ಇರ್ತಾರೆ, ತುಂಬ ಕ್ರೌಡ್ ಇರುತ್ತೆ. ಇವಾಗ ಟೈಮ್ ಬಂದುಬಿಟ್ಟು 11:30 ಆಗ್ತಾ ಬಂತು, ಅವಾಗ ಬಂದಿದ್ದೀವಿ ನಾವು. ಬೆಳಗ್ಗೆಯಿಂದನೂ ಕೂಡ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ದಾರೆ, ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಮೆರವಣಿಗೆ ಅಂತ ಹೇಳಿಬಿಟ್ಟು. ಪ್ರತಿ ವರ್ಷವೂ ಕೂಡ ಇಲ್ಲಿಂದನೇ ಮೆರವಣಿಗೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಎಷ್ಟು ಜನ ಇದ್ದಾರೆ ಅಂದರೆ ಬೇರೆ ಬೇರೆ ಕಡೆಗಳಿಂದೆಲ್ಲ ಬಂದಿರ್ತಾರೆ, ಆಲ್ ಓವರ್ ದಾವಣಗೆರೆಯಲ್ಲಿ ಎಲ್ಲೆಲ್ಲಿದ್ದಾರೋ ಪ್ರತಿಯೊಬ್ಬರು ಇಲ್ಲೇ ಇರ್ತಾರೆ, ನಮ್ಮ ಏರಿಯಾದಿಂದನೇ ಇರ್ತಾರೆ. ಸೊ ಇಲ್ಲಿಂದನೇ ಚಾಲನೆ ಅನ್ನೋದು ಕೊಡ್ತಾರೆ.
ತುಂಬ ಜನ ರಾಜಕೀಯ ವ್ಯಕ್ತಿಗಳು, ರಾಜಕಾರಣಿಗಳು ಎಲ್ಲರೂ ಕೂಡ ಬಂದುಬಿಟ್ಟು ಚಾಲನೆಯನ್ನು ಕೊಟ್ಟರು ಈ ಬೃಹತ್ ಏನಂತಾರೆ ಮೆರವಣಿಗೆಗೆ. ದಸರಾ ಟೈಮಲ್ಲಿ ಈ ಒಂದು ಮೆರವಣಿಗೆ ಯಾವಾಗಲೂ ಕೂಡ ಇರುತ್ತೆ. ಆದರೂ ನಾನು ಫಸ್ಟ್ ಟೈಮ್, ನಮ್ಮ ಏರಿಯಾದಲ್ಲಿ ನಡೆದ್ರೂ ಕೂಡ ಫಸ್ಟ್ ಟೈಮ್ ನಾನು ಇವತ್ತು ಬಂದಿರೋದು ಇಲ್ಲಿಗೆ. ಯಾಕಂದರೆ ಬರ್ತಾನೇ ಇರಲಿಲ್ಲ, ತುಂಬ ಜನ ಇರ್ತಾ ಇತ್ತು, ತುಂಬ ಕ್ರೌಡ್ ಇರ್ತಾ ಇತ್ತು, ಹಂಗಾಗಿ ನಾನು ಬರ್ತಾನೇ ಇರಲಿಲ್ಲ. ಒಂದ್ಸಲನೂ ಕೂಡ ನಾನು ನೋಡೇ ಇಲ್ಲ. ನೋಡಿ, ಇವಾಗ ದೇವಿ ಬಂದ್ರಲ್ವ, ಸೊ ದೇವಿನ ತೊಗೊಂಬರ್ತಾ ಇದ್ದಾರೆ ಫ್ಯಾಕ್ಟ್ರಿಲಿ. ಅದು ಬಂದಮೇಲೆ ಆಮೇಲೆ ಸ್ವಲ್ಪ ಜನ ಇನ್ನೂ ಕೂಡ ರಾಜಕೀಯ ವ್ಯಕ್ತಿಗಳೆಲ್ಲ ಬರೋರಿದ್ದಾರೆ, ಅವರಿಗೋಸ್ಕರ ವೇಯ್ಟ್ ಮಾಡಿ ಆಮೇಲೆ ಮೆರವಣಿಗೆ ಅನ್ನೋದು ಹೊರಟಿದ್ದು. ಎಷ್ಟು ಚೆನ್ನಾಗಿರುತ್ತೆ ಮೆರವಣಿಗೆ ಅಂದರೆ, ಲಾಸ್ಟಲ್ಲಿ ನಿಮ್ಗೆ ವೀಡಿಯೋಸೆಲ್ಲ ಆ್ಯಡ್ ಮಾಡ್ತೀನಿ ನೋಡಿ, ಎಷ್ಟು ಜನ ಇದ್ದಾರೆ, ಎಷ್ಟು ಕ್ರೌಡ್ ಇದೆ ಅಂತ ಹೇಳಿಬಿಟ್ಟು ಹಾಗೆ ಧೂಳು ಎಬ್ಬಿಸ್ಬಿಟ್ರು ಎಲ್ಲರೂ ಕೂಡ. ಅಷ್ಟು ಚೆನ್ನಾಗಿ ಮೆರವಣಿಗೆ ಅನ್ನೋದಾಯಿತು ನೋಡಿ. ಇವಾಗ ಜಸ್ಟ್ ಹಾಗೆ ನಿಲ್ಲಿಸೋದಕ್ಕೆ ಎಲ್ಲ ಇದು ಮಾಡ್ಕೋತಾ ಇದ್ದಾರೆ. ಇನ್ನು ಇಲ್ಲಿ ಸ್ವಲ್ಪ ಜನ ಕಡಿಮೆ ಇದೆ ಅಂದರೆ, ನಾವು ಸರ್ಕಲ್ ಇದು ಮೇನ್ ಸರ್ಕಲ್, ಇದು ನಮ್ಮ ಏರಿಯಾದ ಮೇನ್ ಸರ್ಕಲ್ಲು, ಇಲ್ಲಿ ಕಡಿಮೆ ಇದ್ದಾರೆ. ಇಲ್ಲಿಂದ ಸ್ಟ್ರೈಟ್ ರೋಡ್ ಏನಿದೆ ಅಲ್ಲಿ ಫುಲ್ಲು ಕ್ರೌಡ್ ಇದೆ, ಸಖತ್ ಕ್ರೌಡ್ ಇದೆ. ಯಾಕಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೆರವಣಿಗೆ ಅನ್ನೋದು. ಮತ್ತು ಇಲ್ಲೆಲ್ಲ ನಿಮಗೆ ನೋಡ್ತಾ ಇರ್ಬೋದು ಗಾಡಿಗಳನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಈ ಗಾಡಿಗಳೆಲ್ಲ ಹೋಗಬೇಕಲ್ವ, ಮುಂದೆ ಮೂವ್ ಆಗಬೇಕಲ್ವ, ಹಾಗಾಗಿ ಇಲ್ಲಿ ಅಷ್ಟೊಂದು ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಅನಿಸುತ್ತೆ. ಬಟ್ ಮುಂದೆ ಮಾತ್ರ ತುಂಬ ಸ್ಟ್ರೆಂತ್ ಇದೆ, ತುಂಬ ಜನ ಇದ್ದಾರೆ. ನನಗೆ ಒಂದೊಂದ್ಸಲ ನಗು ಬರುತ್ತೆ, ಏನು ಗೊತ್ತಾ, ನಮ್ಮ ಏರಿಯಾ ಅಂದರೆ ದಾವಣಗೆರೆಯಲ್ಲೇ ಇದ್ದು ನಮ್ಮ ಏರಿಯಾದಲ್ಲೇ ಇದ್ದುಕೊಂಡು ನಮ್ಮ ಏರಿಯಾದಿಂದನೇ ಈ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದರೂ ಸಹ ಇಷ್ಟು ವರ್ಷ ಆದರೂ ಒಂದ್ಸಲನೂ ನಾನು ನೋಡಿಲ್ವಲ್ಲ ಅನ್ನೋದೇ ನನಗೆ ಆಶ್ಚರ್ಯ. ಅದೇನೋ ಹೇಳ್ತಾರಲ್ವ, ನಂಗೆ ಗೊತ್ತೇ ಇರಲಿಲ್ಲ ಈ ಥರ ಮೆರವಣಿಗೆ ಆಗುತ್ತೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಹೋದ ಸಲ ಕೇಳಿದ್ದಕ್ಕೆ, ನೀ ನಮ್ಮೂರಲ್ಲಿ ಇದ್ದೀಯಾ ಅಥವಾ ಎಲ್ಲರೂ ಬೇರೆ ಊರಲ್ಲಿ ಇದೆಯಾ, ನಮ್ಮ ಏರಿಯಾದಲ್ಲಿ ಇದೆಯಾ ಇಲ್ಲ ಅಂತ ಕೇಳಿದರು ನನ್ನ ಫ್ರೆಂಡ್ಸ್ ಎಲ್ಲ. ಯಾಕಂದರೆ ನಂಗೆ ಗೊತ್ತೇ ಇಲ್ಲ ಮೆರವಣಿಗೆ ಆಗುತ್ತಾ, ಯಾವ ಥರ ಮೆರವಣಿಗೆ ಆಗುತ್ತೆ ಅಂತ ಕೇಳಿದ್ದೆ ಹೋದ ವರ್ಷ. ಅದಾದಮೇಲೆ ಈ ವರ್ಷ ಇಲ್ಲ, ನಾನು ನೋಡಲೇಬೇಕು ಅಂತ ಹೇಳ್ಬಿಟ್ಟು ಬಂದು ನಿಂತ್ಕೊಂಡಿದ್ದೀನಿ. ನೋಡಿ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೋ ಏನೋ ಅಂತ ಹೇಳ್ಬಿಟ್ಟು ತುಂಬ ಹೊತ್ತಿನ ವೇಯ್ಟ್ ಮಾಡಿದ್ವಿ. ಮೆರವಣಿಗೆ ಸ್ಟಾರ್ಟ್ ಆಗಿತ್ತು, ಒಂದೂವರೆಯಿಂದ ಮೆರವಣಿಗೆ ಸ್ಟಾರ್ಟ್ ಆಯಿತು. ಒಂದೂವರೆಯಿಂದ ಹಿಡಿದು ಸಂಜೆವರೆಗೂ ಕೂಡ ಮೆರವಣಿಗೆ ನಡೀತು. ಎಷ್ಟು ಚೆನ್ನಾಗಿ ನಡೀತು, ಹಾಗೆ ಇಲ್ಲಿ ಒಂದಷ್ಟು ಗಲಾಟೆಗಳಾಗುವಂಥ ಸನ್ನಿವೇಶಗಳೆಲ್ಲ ಸೃಷ್ಟಿಯಾಯಿತು. ಯಾಕೆ ಏನು ಅಂತಲೂ ಕೂಡ ಈ ವಿಡಿಯೋ ಎಂಡಿಂಗಲ್ಲಿ ನಾನು ಹೇಳ್ತೀನಿ. ಎಂಡಿಂಗಲ್ಲಿ ಅನ್ನೋಕ್ಕಿಂತ ಅದು ಸ್ಟಾರ್ಟ್ ಆದಮೇಲೆ ಯಾವ ಥರ ಆಯಿತು ಅನ್ನೋದನ್ನು ಕೂಡ ಹೇಳ್ತೀನಿ. ತುಂಬ ಜನ ವೀಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ರು, ತುಂಬ ಜನ ಯೂಟ್ಯೂಬರ್ಸ್ ಎಲ್ಲ ಇದ್ರು ಇಲ್ಲಿ, ಹಾಗೆ ನ್ಯೂಸ್ ಚಾನಲ್ಸು ಅದೆಲ್ಲರೂ ಕೂಡ ಇದ್ರು, ಮತ್ತು ಪತ್ರಿಕೆಯವರು ಪ್ರತಿಯೊಬ್ಬರು ಕೂಡ ಇಲ್ಲಿ ವೇಯ್ಟ್ ಮಾಡ್ತಾಯಿದ್ರು. ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಈ ಸನ್ನಿವೇಶ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ವೈಭವದಿಂದ ನಡೆಯುತ್ತೆ ಅಂತಲೇ ಹೇಳ್ಬೋದು. ತುಂಬ ವೆರೈಟಿ, ತುಂಬ ವೆರೈಟಿನ ನೀವು ಇಲ್ಲಿ ನೋಡ್ಬೋದು. ಅಷ್ಟು ಚೆನ್ನಾಗಿ ಅಂದರೆ ನಾನು ಇಲ್ಲಿ ಶಾರ್ಟ್ ವೀಡಿಯೋಸ್ನೂ ಕೂಡ ಆ್ಯಡ್ ಮಾಡ್ತೀನಿ. ಲಾಂಗ್ ವೀಡಿಯೋಸು ಕೆಲವೊಂದ್ಸಲ ಶೂಟ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಶಾರ್ಟ್ ವೀಡಿಯೋಸ್ನೂ ಕೂಡ ನಾನು ಇಲ್ಲೇ ಆ್ಯಡ್ ಮಾಡ್ತೀನಿ. ಅಷ್ಟು ಚೆನ್ನಾಗಿ ಮಾಡಿದರು ಡೊಳ್ಳು, ಅಂದರೆ ಡೋಳು ಕುಣಿತ, ಅದೇನೇನು ವೆರೈಟಿ. ಆಮೇಲೆ ಕೇರಳದವ್ರನ್ನು ಕರೆಸ್ಬಿಟ್ಟು ಅವ್ರ ಸ್ಟೈಲಲ್ಲಿ ಕೂಡ ಎಲ್ಲ ಮ್ಯೂಸಿಕ್ ಸಿಸ್ಟಮ್ಸು ಅದೆಲ್ಲ ಕೂಡ ಮಾಡಿಸಿದ್ರು, ತುಂಬ ಚೆನ್ನಾಗಿತ್ತು. ಹೇಳಬೇಕಾದ್ರೆ ನೋಡಿ ಇವಾಗ ಯಾವ ರೀತಿ ಅವರು ಮೇಲೆ ಹತ್ಕೋತಾ ಇದ್ದಾರೆ, ಕೆಳಗಡೆ ಒಂದು 4-5 ಜನ ಇದ್ದಾರೆ, ಅದ್ರ ಮೇಲುಗಡೆ ಇಬ್ಬರು, ಅದಾದಮೇಲೆ ಅದ್ರ ಮೇಲುಗಡೆ ಇನ್ನೊಬ್ಬರು ನಿಂತ್ಕೊಂಡು ಡೋಳನ್ನ ಬಾರಿಸೋದಕ್ಕೆ ಸ್ಟಾರ್ಟ್ ಮಾಡಿದರು. ನಮಗೆ ಅಂತೂ ಒಂದು ಸ್ವಲ್ಪ ಭಯ ಆಯಿತು, ಎಲ್ಲಿ ಬಿದ್ದುಬಿಡ್ತಾರಪ್ಪ ಅಂತ ಅಂದ್ಕೊಂಡೆ ನಾನು, ಯಾಕಂದರೆ ಫಸ್ಟ್ ಟೈಮ್ ಇದು ನೋಡ್ತಾ ಇರೋದು ಹಾಗಾಗಿ. ಬಟ್ ಅವರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ವ, ಅದಕ್ಕೆ ಅವರು ಆರಾಮಾಗಿ ನಿಂತ್ಕೊಂಡು ಎಲ್ಲ ಸೌಂಡ್ ಮಾಡ್ತಾಯಿದ್ರು, ಬಾರಿಸ್ತಾಯಿದ್ರು. ಎಲ್ಲಿ ನೋಡಿದ್ರು ಕೂಡ ಫ್ಲ್ಯಾಗು, ಎಲ್ಲಿ ನೋಡಿದ್ರು ಕೂಡ ನಮ್ಮ ಹಿಂದೂ ಧ್ವಜ, ಅದೆಲ್ಲ ಕೂಡ ಹಾರಾಡ್ತಾ ಇತ್ತು. ಹಾಗೆ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಒಂದೊಂದು ವಿಗ್ರಹಗಳನ್ನ ಸ್ಥಾಪನೆಯನ್ನು ಮಾಡಿದರು. ಆಂಜನೇಯ, ಉಗ್ರ ನರಸಿಂಹ, ಮತ್ತು ಕೆಲವೊಂದಷ್ಟು ಏನಂತಾರೆ ದೇವ್ರ ವಿಗ್ರಹಗಳನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದರು. ತುಂಬ ದೊಡ್ಡ ವಿಗ್ರಹಗಳು, ನಿಮಗೆ ತೋರಿಸ್ತೀನಿ ಸ್ಟ್ಯಾಚ್ಯೂಸು ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಅಂದರೆ ಒಂದು 2 ಸ್ಟ್ಯಾಚ್ಯೂಸ್ ಅಷ್ಟೇ, ಉಗ್ರ ನರಸಿಂಹಂದು ಮತ್ತು ಆಂಜನೇಯನ ತೋರಿಸ್ತೀನಿ. ನಿನ್ನೆ ತಾನೇ ಆಂಜನೇಯ, ನಿನ್ನೇನು ಮೊನ್ನೆ ಆಂಜನೇಯಂದು ಶಾರ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ಅದರಲ್ಲಿ ಕ್ಲಿಯರಾಗಿ ಕಂಡಿದೆಯೋ ಎಲ್ಲ ಗೊತ್ತಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಕಾಣೋ ಥರ ನಿಮಗೆ, ಅಂದರೆ ಇದೇ ವಿಡಿಯೋದಲ್ಲೇ ಕ್ಲಿಯರಾಗಿ ಕಾಣೋ ಥರ ಒಂದು ವಿಡಿಯೋ ಇದೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇದು ಮೇನ್ ಸರ್ಕಲ್, ನಮ್ಮ ಏರಿಯಾದ ಮೇನ್ ಸರ್ಕಲ್ಲು.
ಸೊ ಇದು ಬಂದುಬಿಟ್ಟು ಬೇತೂರು ರೋಡು. ತುಂಬ ಜನ ಕೇಳ್ತಾ ಇದ್ರಿ, ಅಕ್ಕ ನಿಮ್ಮ ಏರಿಯಾ ಎಲ್ಲಿದೆ, ನಿಮ್ಮ ಅಡ್ರೆಸ್ ಹೇಳಿ ಅಂತಂದೇಳಿ. ಬೇತೂರು ರೋಡ್ ನಮ್ಮ ಮೇನ್ ಸರ್ಕಲ್ಲು ನೋಡಿ. ಕೇರಳದವರು ಇವರೆಲ್ಲ ಕೂಡ ಕೇರಳದವ್ರು ಬರ್ತಾ ಇದ್ದಾರೆ ನೋಡಿ. ಸೊ ಅವರೆಲ್ಲ ಕೂಡ ಬರ್ತಾ ಇದ್ದಾರೆ ಇವಾಗ. ಬಂದುಬಿಟ್ಟು ಅವ್ರು ಮ್ಯೂಸಿಕ್ ಸಿಸ್ಟಮ್ಸ್ ಎಲ್ಲ ಸ್ಟಾರ್ಟ್ ಮಾಡಿದರು. ಅವ್ರದ್ದು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ, ಆ ಮ್ಯೂಸಿಕ್ ಸಿಸ್ಟಮು, ಯಾಕಂದರೆ ಅದಕ್ಕೆಲ್ಲ ಕಾಪಿರೈಟ್ ಏನು ಬರೋದಿಲ್ಲ. ಅವ್ರದ್ದು ಒರಿಜಿನಲ್ ಮ್ಯೂಸಿಕ್ ಅಲ್ವಾ ಅದೆಲ್ಲ. ಹಾಗಾಗಿ ನಾವು ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇಲ್ಲಾಂದರೆ ಯಾವುದೋ ಒಂದು ಮ್ಯೂಸಿಕ್ನ ಆ್ಯಡ್ ಮಾಡಿದ್ರೆ ಒಂದೊಂದ್ಸಲ ಕಾಪಿರೈಟ್ ಬರುತ್ತೆ, ಮತ್ತು ಫಿಲಮ್ ಸಾಂಗ್ಸು ಆ ಥರ ಏನಾದರೂ ಕೇಳಿಸ್ತಾ ಇದ್ದರೆ ಕಾಪಿರೈಟ್ ಬರುತ್ತೆ. ಬಟ್ ಇದಕ್ಕೆಲ್ಲ ಬರೋದಿಲ್ಲ. ತೋರಿಸ್ ಅಂದರೆ ಅದನ್ನ ಹಾಕ್ತೀನಿ ನಿಮಗೆ, ಅದನ್ನು ಕೂಡ ಪ್ಲೇ ಮಾಡುತ್ತೀನಿ. ಸೊ ಯಾವ ಥರ ಇದೆ ನೋಡಿ, ಇಲ್ಲಿ ಇನ್ನೂ ಸ್ಟ್ರೆಂತ್ ಕಡಿಮೆ ಇದೆ. ಇನ್ನೂ ಕೂಡ ತುಂಬ ಜನ ಬರ್ತಾನೆ ಇದ್ದಾರೆ. ನಾವು ವೇಟ್ ಮಾಡ್ತಾನೆ ಇದ್ದೀವಿ. ಎಲ್ಲ ಬಿಲ್ಡಿಂಗ್ ಮೇಲೆ ಕೂಡ ಹತ್ಕೊಂಡು ನಿಂತ್ಕೊಂಡಿದ್ದಾರೆ ಜನ. ಇಲ್ಲಿನ್ನೂ ಕಡಿಮೆ, ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ತುಂಬ ಕ್ರೌಡ್ ಇದೆ. ತುಂಬ ಜನ ಎಲ್ಲಿ ಜಾಗ ಸಿಕ್ಕರೆ ಸಾಕಪ್ಪ ನೋಡೋದಕ್ಕಂತ ಹೇಳ್ಬಿಟ್ಟು ಅಲ್ಲೆಲ್ಲ ಹತ್ಕೊಂಡು ನಿಂತ್ಕೊಂಡಿದ್ರು. ನಾವು ಕೂಡ ಅಲ್ಲಿ ಮೊದಲಿಗೆ ಸರ್ಕಲಲ್ಲಿದ್ವಿ. ಸರ್ಕಲಿಂದ ಸ್ವಲ್ಪ ಮುಂದೆ ಬಂದುಬಿಟ್ಟು ಇಲ್ಲಿ ಬಸ್ ಸ್ಟಾಪ್ ಇದು, ನಾವು ನಿಂತಿರೋ ಜಾಗ ಬಂದುಬಿಟ್ಟು ಬಸ್ ಸ್ಟಾಪು. ಸಿಟಿ ಬಸ್ ಅದೆಲ್ಲ ನಿಲ್ಲಿಸುತ್ತಲ್ವ, ಸೊ ಅದು ಬಸ್ ಸ್ಟಾಪು. ಅಲ್ಲಿ ನಿಂತ್ಕೊಂಡಿದ್ದೀವಿ, ಅಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಎಲ್ಲ ನೋಡಿ, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಫ್ಲಾಗ್ ತೊಗೊಂಡು ಯಾವ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇದು ನಮ್ಮ ಬೇತು ರೋಡಿಂದು ಆ ಫ್ಲಾಗ್ ಇಟ್ಕೊಂಡು ಒಂದು ಹುಡುಗ ತಿರುಗಿಸ್ತಾ ಇದ್ದಾನೆ. ಆಮೇಲೆ ಆಂಜನೇಯಂದು, ಶ್ರೀರಾಮಂದು ಈ ಥರ ಫ್ಲಾಗ್ನೆಲ್ಲ ತೊಗೊಂಡು ತಿರುಗಿಸ್ತಾ ಇದ್ದರು. ಆಮೇಲೆ ಜೈ ಶ್ರೀರಾಮ್, ಸೊ ಅದನ್ನು ಕೂಡ ಹೇಳ್ತಾ ಇದ್ದರು. ಕೇಳೋದಕ್ಕೊಂದು ರೀತಿ ಫುಲ್ಲು ಮೈಕೈಯೆಲ್ಲ ಜುಮ್ ಅನಿಸ್ತಾ ಇತ್ತು, ಯಾಕಂದರೆ ಪ್ರತಿಯೊಬ್ಬರು ಕೂಡ ಜೈ ಶ್ರೀರಾಮ್ ಅಂತ ಕೂಗ್ತಾ ಇದ್ದರು. ತುಂಬ ಖುಷಿ ಆಯಿತು ನಮಗೆ ಅದನ್ನು ಕೇಳಿ. ಆಮೇಲೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು, ಹೆಣ್ಮಕ್ಳು ಗಂಡ್ಮಕ್ಳು ಅಂತಂದೇನಿಲ್ಲ, ಎಲ್ಲರೂ ಕೂಡ ಬಂದಿದ್ರು. ಪುಟ್ ಪುಟ್ ಮಕ್ಕಳು ಸಹ ಬಂದುಬಿಟ್ಟು ಈ ಏನಂತಾರೆ ಈ ಮೆರವಣಿಗೆ ನೋಡೋಕ್ಕೋಸ್ಕರ ಬಂದಿದ್ದರು. ತುಂಬ ದೂರದಿಂದ ಬಂದಿದ್ದರು, ಹಳ್ಳಿಗಳಿಂದ ಬಂದಿದ್ದರು ನೋಡೋದಕ್ಕೆ. ಒಂದು ರೀತಿ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರಲ್ವ, ಹೆಣ್ಮಕ್ಳು ಎಲ್ಲರೂ ಕೂಡ ಪ್ರತಿಯೊಬ್ಬರು ಬಂದಿದ್ದಾರೆ. ಮತ್ತು ನೋಡಿ, ಆಂಜನೇಯಂದ ಸ್ಟ್ಯಾಚು ಅನ್ನೆಲ್ಲ ಇದೆ. ಆಂಜನೇಯನ ಸ್ಟ್ಯಾಚು ಎಷ್ಟು ಹೈಟಲ್ಲಿ ನಿಲ್ಲಿಸಿದ್ದಾರೆ, ತುಂಬ ಹೈಟಲ್ಲಿದೆ ಆಂಜನೇಯನ ಸ್ಟ್ಯಾಚು. ಅಲ್ಲೆಲ್ಲ ನಿಂತ್ಕೊಂಡು ಕೆಲವೊಂದಷ್ಟು ಜನ ಫೋಟೋಸ್ ಕೂಡ ತಕ್ಕೊಂಡ್ರು. ನಮ್ಗೆ ಫೋಟೋಸ್ ಎಲ್ಲ ತಗೊಳೋದಕ್ಕಾಗಲಿಲ್ಲ. ಇವಾಗ ನೋಡಿ, ರಾಜಕಾರಣಿಗಳು ಅಂದರೆ ರಾಜಕಾರಣಿಗಳು ಬಂದರು ಅಂದರೆ ಅವ್ರ ಹೆಸರು ಬಂದುಬಿಟ್ಟು ರೇವಣ್ಣ. ಸೊ ರೇವಣ್ಣ ಅವ್ರು ಬಂದರು. ಅವ್ರು ಬಂದಮೇಲೆ ಮತ್ತು ಒಂದು ಸ್ವಲ್ಪ ಜನ ರಾಜಕಾರಣಿಗಳು, ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಕೂಡ ಬಂದರು ನೋಡಿ. ಅದಕ್ಕೆ ಅಷ್ಟೊಂದು ಕ್ರೌಡ್ ಅನ್ನೋದು ಅಲ್ಲಿ ಹೋಗ್ತಾ ಇದೆ, ಲೈನಕ್ಕೆ ಅಷ್ಟೊಂದು ಜನ ಹೋಗ್ತಾ ಇದ್ದಾರೆ. ಇಲ್ಲೆಲ್ಲ ಲಾರಿ ಮೇಲೆಲ್ಲ ನಿಂತ್ಕೊಂಡು ನ್ಯೂಸ್ ಚಾನಲ್ನವರು ಮತ್ತು ಪತ್ರಿಕೆಯವರು ಎಲ್ಲರೂ ನಿಂತ್ಕೊಂಡು ಅಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಫುಲ್ಲು ರಾಜಕಾರಣಿಗಳು ಅವರೆಲ್ಲ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಒಂದೊಂದು ರೀತಿ ಖುಷಿ ಅಲ್ವಾ. ಸೊ ಇದು ಒಂದು ರೀತಿ ಹಿಂದೂಗಳಿಗೆ ಒಂದು ಹೆಮ್ಮೆಯ ದಿನ ಅಂತ ಹೇಳ್ಬೋದು. ಆದರೆ ದಾವಣಗೆರೆಯಲ್ಲಿ ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ರು ಈ ದಿನ ಅಂದರೆ, ಯಾರೂ ಕೂಡ ಮನೆಯಲ್ಲೇ ಇರಲಿಲ್ಲ, ಯಾವ ಗಂಡ್ಮಕ್ಳು ಕೂಡ ಮನೆಯಲ್ಲೇ ಇರಲಿಲ್ಲ ಅವತ್ತು. ಫುಲ್ ಎಲ್ಲರೂ ಕೂಡ ಇಲ್ಲೇ ಇದ್ದರು. ಆಲ್ಮೋಸ್ಟ್ ದಾವಣಗೆರೆಯಲ್ಲಿರೋ ಪ್ರತಿಯೊಬ್ಬರು ಕೂಡ ಈ ಸಮ್ಮೇಳನ ಏನಂತಾರೆ ಈ ರ್ಯಾಲಿಯಲ್ಲಿ ಇದ್ದರು. ತುಂಬ ಜನ ಇದ್ದರು. ತುಂಬ ವೆರೈಟಿ ಏನಂತಾರೆ ಗೊಂಬೆಗಳನ್ನ ಅದನ್ನೆಲ್ಲ ಹಾಕ್ಕೊಂಡು ಸ್ಟ್ಯಾಚು ಥರ ಆ ಥರ ಎಲ್ಲ ಬರ್ತಾಯಿದ್ರು. ಅದು ವೇಟ್ ಮಾಡ್ತಾಯಿದ್ವಿ ನಾವು, ತುಂಬ ಹೊತ್ತು ವೇಟ್ ಮಾಡ್ತಾಯಿದ್ವಿ ಇನ್ನೇನು ಸ್ಟಾರ್ಟ್ ಆಗುತ್ತೆ ಇದೆಲ್ಲ ನೋಡ್ಕೊಂಡು ಹೋಗೋಣ ಅಂತ ವೇಟ್ ಮಾಡ್ತಾಯಿದ್ವಿ. ಬಟ್ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಚಿಕ್ಕದಾಗಿ ಗಲಾಟೆ ಅನ್ನೋದು ಸ್ಟಾರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಪ್ರತಿ ಸಲವೂ ಕೂಡ ಇಲ್ಲಿ ಡಿ ಜೆ ಎಲ್ಲ ತರಿಸ್ತಾಯಿದ್ರು. ಬಟ್ ಈ ಸಲ ಏನಾಯ್ತಂದರೆ ಮೊನ್ನೆ ನಡೆದಂಥ ಗಲಾಟೆಗಳಿಂದ ಡಿ ಜೆ ಅನ್ನೋದನ್ನ ತಂದಿದ್ರು, ಬಟ್ ಅದನ್ನು ವಾಪಸ್ ಕಳಿಸಿದ್ರು. ಅದಕ್ಕೋಸ್ಕರ ಏನು ಮಾಡಿದರು, ಅಲ್ಲಿರೋಂಥ ಗಂಡು ಮಕ್ಕಳು ಎಲ್ಲರೂ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡೋದಕ್ಕಂದರೆ ಕೂಗ್ತಾ ಹೋದರು. ನಮ್ಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ಕೂಗ್ತಾ ಹೋದರು. ಯಾಕಂದರೆ ಪ್ರತಿ ಸಲವೂ ಕೂಡ ಇರ್ತಾ ಇದ್ದು, ಬಟ್ ಈ ಸಲ ಏನಕ್ಕೆ ಆ ಥರ ಮಾಡಿದ್ರಿ, ಏನಕ್ಕೆ ವಾಪಸ್ ಕಳಿಸಿದ್ರಿ ಬಂದಿರೋ ಡಿ ಜೆನ. ಸೊ ನಮ್ಗೆ ಡಿ ಜೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ನಿಂತ್ಕೊಂಡ್ರು ನೋಡಿ. ರೇವಣ್ಣ ಅವ್ರು ಹೋಗ್ತಾ ಇದ್ದಾರೆ, ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ ಅವ್ರನ್ನ. ಆಮೇಲೆ ಹಿಂದ್ಗಡೆಯೂ ಕೂಡ ಇನ್ನೊಬ್ಬರು ಅವರು ಕೂಡ ಹೋಗ್ತಾ ಇದ್ದಾರೆ. ಅವರು ಹೋದ್ಮೇಲೆ ಇನ್ನೇನು ಸ್ಟಾರ್ಟ್ ಆಗುತ್ತಪ್ಪ ಅಂತ ಹೇಳಿಬಿಟ್ಟು ವೇಟ್ ಮಾಡ್ತಾಯಿದ್ವಿ. ಅದಾದಮೇಲೆ ಈ ಥರ ಪ್ರೊಟೆಸ್ಟ್ ಎಲ್ಲ ಮಾಡೋದಕ್ಕೆ ಹೋದ್ರಲ್ವ ಸ್ವಲ್ಪ ಭಯ ಆಗೋಯಿತು, ಎಲ್ಲಿ ಗಲಾಟೆ ಆಗುತ್ತೋ, ಎಲ್ಲಿ ಹೊಡೆದಾಡ್ತಾ ಆಗುತ್ತೋ ಅಂತ ಹೇಳ್ಬಿಟ್ಟು ನಮಗೂ ಒಂದು ಸ್ವಲ್ಪ ಭಯ ಆಯಿತು. ಹಾಗಾಗಿ ಸ್ವಲ್ಪ ಹೊತ್ತು ನಾನು ನಿಂತ್ಕೊಂಡು ಮಕ್ಕಳನ್ನ ಕರ್ಕೊಂಡು ಬಂದುಬಿಟ್ಟೆ. ಅದಾದಮೇಲೆ ನಮ್ಮ ಮನೆಯವರು ವೀಡಿಯೋನ ಶೂಟ್ ಮಾಡ್ಕೊಂಡ್ರು ಸ್ವಲ್ಪ.
ಯಾಕಂದರೆ ಸ್ವಲ್ಪ ಇಂಥ ಸಿಚುವೇಷನಲ್ಲಿ ಅಲ್ಲಿರೋದು ಸ್ವಲ್ಪ ಸೇಫ್ಟಿ ಎಲ್ಲ ಅಂತ ನನಗಂತ ಅನ್ನಿಸ್ತು. ಹೋದ ಸಲ ಆದಂಥ ಒಂದು ಗಲಾಟೆ ಏನಿದೆ ನೀವು ನ್ಯೂಸಲ್ಲೆಲ್ಲ ನೋಡಿದ್ರಲ್ವ, ಸ್ವಲ್ಪ ಅದು ಕೂಡ ಮೈಂಡಲ್ಲಿತ್ತು. ಏನಪ್ಪ ಮತ್ತೆ ಗಲಾಟೆ ಆಗಿಬಿಡುತ್ತಾ ಏನು, ಅದರಲ್ಲಿ ಮತ್ತೆ ಮಕ್ಕಳು ತುಂಬ ಹೊತ್ತಿಂದನೂ ಕೂಡ ಎತ್ಕೊಂಡೇ ಇದ್ವಲ್ಲ, ಅವರು ಕೂಡ ಇಲ್ಲ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಭ್ರಮರ ತುಂಬ ಇದು ಮಾಡ್ತಾಯಿದ್ಲು. ಅವಳಿಗೆ ಆ ಥರ ನಿತ್ಕೊಳ್ಳೋದು ಆ ಥರ ಎಲ್ಲ ಸುಮ್ಮನೆ ಕ್ರೌಡ್ನ ನೋಡೋದು ಅವಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅವಳಿಗೆ ಏನಂದರೆ ಸಿಂಪಲಾಗಿ ಮನೇಲಿರಬೇಕು, ಏನಾದರೂ ಹೊರಗಡೆ ಹೋದ್ವಿ ಅಂದರೆ ಗೇಮ್ಸ್ ಆಡೋದು, ಈ ಥರ ಏನಾದರೂ ಎಕ್ಸಿಮಿಷನ್ಗೆ ಆ ಥರ ಹೋಗೋದಕ್ಕೆ ಇಷ್ಟಪಡ್ತಾ ಇರೋದು, ಈ ಥರ ಎಲ್ಲ ನೋಡೋದಕ್ಕೆ ಅವಳಿಗೆ ಇಷ್ಟವಾಗಲ್ಲ. ಅಜ್ಜಗೆ ಈ ಥರ ಎಲ್ಲ ನೋಡೋದಕ್ಕೆ ಇಲ್ಲೆಲ್ಲ ಬಂದು ಕುಣಿಯೋದಕ್ಕೆ ಆ ಮ್ಯೂಸಿಕ್ ಬರ್ಸ್ತಾ ಇದ್ರೆ ಅವ್ರ ಮಧ್ಯೆ ಕುಣಿಯೋದಕ್ಕೆ ಅವನಿಗೆ ಇಷ್ಟ, ಅವನೊಂಥರ ಇವಳೊಂಥರ, ಅದಕ್ಕೆ ಆಪೋಸಿಟ್ ನನ್ನ ಮಗಳು. ಇವಾಗ ಒಂದು ಗಾಡಿ ಬಂತು, ಜಸ್ಟ್ ಅವ್ರು ಹೋದ ತಕ್ಷಣವೇ ಒಂದು ಗಾಡಿ ಅನ್ನೋದು ಬಂತು. ಸ್ವಲ್ಪ ಮುಂದೆ ಬಂದ ತಕ್ಷಣವೇ ಆ ಗಾಡಿನ ಸ್ಟಾಪ್ ಮಾಡಿದರು ಎಲ್ಲ ಹುಡುಗರು ಗಂಡು ಮಕ್ಕಳೆಲ್ಲ ನಿಂತ್ಕೊಂಡು ಸ್ಟಾಪ್ ಮಾಡಿದ್ರು. ನಮ್ಗೆ ಬೇಡ, ನಾವು ಹೋಗಲ್ಲ ಮುಂದೆ, ನಾವು ಇಲ್ಲೇ ನಿಂತ್ಕೋತೀವಿ ಅಂತ ಹೇಳಿಬಿಟ್ಟು ಸ್ಟಾಪ್ ಮಾಡಿದರು. ಪೊಲೀಸ್ನವರು ಎಲ್ಲರೂ ಕೂಡ ಬಂದು ಹೇಳಿದರು ಕೂಡ ಇಲ್ಲ ನಾವು ಹೋಗೋದಿಲ್ಲ, ನಮ್ಗೆ ಬೇಕೇ ಬೇಕು, ನಮಗೆ ಡಿ ಜೆ ಬೇಕೇ ಬೇಕು, ಡಿ ಜೆ ಬಂದರೆ ಮಾತ್ರ ನಾವು ಮುಂದೆ ಹೋಗ್ತೀವಿ, ಇಲ್ಲಾಂದರೆ ಹೋಗೋದಿಲ್ಲ ಅಂತ ನಿಂತ್ಕೊಂಡ್ರು. ಅದೊಂದು ರೀತಿ ಯಾವ ಪ್ರತಿದಿನವೂ ಕೂಡ ಇದೆಲ್ಲ ಮಾಡೋದಿಲ್ಲ ಅಲ್ವಲ್ಲ, ಸೊ ಯಾವ ವರ್ಷಕ್ಕೊಂದು ಟೈಮು ಈ ಥರ ಎಲ್ಲ ಇರುತ್ತೆ. ಆ ಟೈಮಲ್ಲೂ ಕೂಡ ಸ್ವಲ್ಪನಾದರೂ ನಮ್ಗೆ ಎಂಜಾಯ್ಮೆಂಟ್ ಬೇಕು, ನೀವೇನಕ್ಕೆ ಈ ಥರ ಮಾಡಿದ್ರಿ ಅಂತ ಹೇಳಿಬಿಟ್ಟು ಎಲ್ಲ ಪ್ರೊಟೆಸ್ಟ್ ಮಾಡಿದರು. ಆಮೇಲೆ ಎಲ್ಲ ಒಪ್ಕೊಂಡು ಮತ್ತೆ ತಿರ್ಗಾ ಅದನ್ನು ಡಿ ಜೆ ಎಲ್ಲ ತರಿಸಿದ್ರು. ಇದೇ ನೋಡಿ ಆಂಜನೇಯ ವಿಗ್ರಹ, ಇಲ್ಲೆಲ್ಲ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಆಮೇಲೆ ಜಸ್ಟ್ ಹಾಗೆ ಶಾರ್ಟಿಗೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ವಿಡಿಯೋ ಮಾಡಿಕೊಂಡೆ, ಕ್ಲಿಯರಾಗಿ ಕಾಣ್ತಿದೆ ಅಂತ ಅಂದ್ಕೋತೀನಿ. ಅದಾದಮೇಲೆ ಡಿ ಜೆ ಬಂತಲ್ವ, ಸೊ ಡಿ ಜೆ ಬಂದಮೇಲೆ ಮೆರವಣಿಗೆ ಅನ್ನೋದು ಫುಲ್ ಜೋರಾಯಿತು. ನೋಡಿ ಎಷ್ಟು ಜನ ಇದ್ದಾರೆ, ಎಲ್ಲೆಲ್ಲೆಲ್ಲ ನಿಂತ್ಕೊಂಡಿದ್ದಾರೆ, ಎಲ್ಲ ಸ್ವಲ್ಪ ಜಾಗ ಸಿಕ್ಕರೆ ಸಾಕು ನಿಂತ್ಕೊಂಡು ನೋಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅಷ್ಟೊಂದು ಜನ, ಅಷ್ಟೊಂದು ಮೆರವಣಿಗೆ, ಎಲ್ಲರೂ ಫುಲ್ ಹ್ಯಾಪಿಯಾಗಿ ಖುಷಿ ಖುಷಿಯಿಂದ ಇದಾಯಿತು. ಇದೇ ನೀವೇನು ನೋಡ್ತಾ ಇದ್ರೆ ಇದೇ ಇದರಲ್ಲೇ ಸ್ವಲ್ಪ ಗಲಾಟೆ ಅನ್ನೋದು ಹೋದ ಸಲ ಆಗಿತ್ತು, ಅಂದರೆ ಗಣೇಶನ ವಿಸರ್ಜನೆ ಟೈಮಲ್ಲಿ ಗಲಾಟೆ ಆಗಿದೆ ದಾವಣಗೆರೆಯಲ್ಲಿ ಅಂತ ಹೇಳಿದ್ರಲ್ವ, ಅದು ಇದೇ ಏರಿಯಾದಲ್ಲೇ. ಸೊ ಇಲ್ಲಿ ಸ್ವಲ್ಪ ಜೋರಾಗೆ ಮಾಡಬೇಕಂತಂದೇಳಿ ಇಲ್ಲೇ ಮಾಡಿದರು, ತುಂಬ ಜನ ಇದ್ದರು. ಅದಾದಮೇಲೆ ಮೇನು ಆಸ್ಬಾಬಿ ಸರ್ಕಲಲ್ಲಿ ತುಂಬ ಜನ, ತುಂಬ ಕ್ರೌಡ್, 4 ರೋಡ್ ಕೂಡ ಫುಲ್ ಆಗಿತ್ತು ಜನ, ಅಷ್ಟು ಜನ ಇದ್ದರು. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಫುಲ್ ಎಲ್ಲಿ ನೋಡಿದರೂ ಕೂಡ ಗಂಡುಮಕ್ಳು ಇದ್ದಾರೆ, ಹೆಣ್ಮಕ್ಳು ಯಾರು ಕೂಡ, ಯಾಕಂದರೆ ತುಂಬ ಜನ ಇದ್ದಾರಲ್ವ ಇಲ್ಲಿ, ಸೊ ಹೆಣ್ಮಕ್ಳು ಏನಾದರೂ ಸೈಡಲ್ಲಿ ನಿಂತ್ಕೊಂಡೆಲ್ಲ ನೋಡ್ತಾ ಇದ್ವಿ, ಬಟ್ ಗಂಡುಮಕ್ಳೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ಮೆಂಟಲ್ಲಿ ಹೋಗ್ತಾ ಇದ್ದಾರೆ. ನೋಡಿ ಡಿ ಜೆ ಎಲ್ಲ ತರಿಸಿದ್ಮೇಲೆ ಫುಲ್ ಹ್ಯಾಪಿಯಾಗಿಬಿಟ್ರು ಎಲ್ಲರೂ ಕೂಡ, ಅದೊಂದು ರೀತಿ ಖುಷಿ ಅಲ್ವಾ. ಈ ಥರ ಎಲ್ಲ ಸೇರೋದು ವರ್ಷಕ್ಕೊಂದು ಟೈಮ್ ಅಷ್ಟೇ, ಈ ಥರ ಎಲ್ಲ ಪ್ರತಿಯೊಬ್ಬರು ಕೂಡ ಒಂದು ಕಡೆ ಸೇರೋವಂಥದ್ದು. ಈ ಟೈಮಲ್ಲಿ ಈ ಥರ ಎಂಜಾಯ್ಮೆಂಟ್ ಎಲ್ಲರೂ ಕೂಡ ಕೇಳೇ ಕೇಳ್ತಾರಲ್ವ, ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಈ ಥರ ಮ್ಯೂಸಿಕ್ ಸಿಸ್ಟಮ್ಸ್ ಎಲ್ಲ ಇವಾಗ ಅದೊಂದು ರೀತಿ ಟ್ರೆಂಡಿಂಗ್ ಅಲ್ವಾ, ಹಾಗಾಗಿ ಇದು ಬೇಕೇ ಬೇಕಂತ ಎಲ್ಲ ಹಠ ಮಾಡಿದ್ದಕ್ಕೆ ಕೊನೆಗೂ ಬಂತು. ಬಂದಮೇಲೆ ಫುಲ್ ಹ್ಯಾಪಿಯಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಇದು ಮೇನ್ ಆಸ್ಬಾಬಿ ಸರ್ಕಲ್ಲು, ಹಾಗೆ ಬಸವರಾಜಪೇಟೆ ರೋಡು, ಹಾಗೆ ನಮ್ಮನೆಯವರು ಕೆಲಸ ಮಾಡ್ತಾರಲ್ವ ಅದೇ ಪ್ಲೇಸ್ ಇದು. ಇದೆಲ್ಲ ಫುಲ್ಲು ಎಷ್ಟು ಜನ ಕ್ರೌಡ್ ಇದ್ದಾರೆ ನೋಡಿ, ಫುಲ್ ಬ್ಲ್ಯಾಕ್ ಆಗಿದ್ದಾರೆ, ಫುಲ್ ಡಿ ಜೆ ಮಾತ್ರ ಮಧ್ಯದಲ್ಲಿರೋವಂಥ ಸಿಸ್ಟಮ್ ಬಿಟ್ಟರೆ ಇನ್ನು ಪೂರ್ತಿ ರೋಡ್ ಫುಲ್ ಬ್ಲ್ಯಾಕ್ ಆಗಿದೆ, ಯಾಕಂದರೆ ಅಷ್ಟೊಂದು ಜನ ಇದ್ದಾರೆ, ಅಷ್ಟೊಂದು ಕ್ರೌಡ್ ಇದೆ. ಇಲ್ಲೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿ ಫುಲ್ ಕುಣಿದಾಡಿ ನೋಡ್ತಾ ಇರಲ್ವ ಎಷ್ಟು ಚೆನ್ನಾಗಿ
ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರಂತ. ಈ ವಿಡಿಯೋನ ಅಜಯ್ಗೆ ತೋರಿಸಿದ್ದಕ್ಕಂತೂ ನಾನು ಹೋಗ್ತಾ ಇದ್ದೆ, ನೀನು ನನ್ನ ಬಿಡಲಿಲ್ಲ, ನಾನು ಹೋಗ್ತಾ ಇದ್ದೆ, ನಾನು ಹೋಗ್ಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಫುಲ್ಲು ಹಳದಕ್ಕೆಲ್ಲ ಇದು ಮಾಡ್ದೆ. ಆಮೇಲೆ ನೆಕ್ಸ್ಟ್ ಇಯರ್ ಹೋಗಂತೆ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಅವನು ಕೂಡ ಸುಮ್ಮನೆ ಮಾಡಿದ್ವಿ. ಯಾಕಂದರೆ ಇಷ್ಟೊಂದು ಜನ ಕ್ರೌಡ್ ಇರ್ತಾರೆ, ಈ ಇಂಥದ್ರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಕಳಿಸೋದು ಅಷ್ಟೊಂದು ಸೇಫ್ ಅಲ್ಲ ಅಲ್ವಾ, ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ನಾವು ಕೂಡ ಸುಮ್ಮನೆ ಆದ್ವಿ. ಸೊ ಹೇಗಿದೆ ಅಂತಲೂ ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ದಾವಣಗೆರೆಯ ಬೃಹತ್ ಶೋಭಾಯಾತ್ರೆ ಈ ಥರ ಇತ್ತು, ಇಷ್ಟು ಫುಲ್ ಹ್ಯಾಪಿಯಾಗಿ ಎಲ್ಲರೂ ಕೂಡ ನೋಡಿ ಎಷ್ಟು ಜನ ಇದ್ದಾರೆ, ಎಷ್ಟು ಕ್ರೌಡ್ ಇದೆ ಅಂತ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್, ಬಾಯ್ ಬಾಯ್.